ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ತುಂಬಾನೇ ಸಿಂಪಲ್ ಆಗಿ ಯಾವ ರೀತಿ ಒಂದು ವೆಜಿಟೇಬಲ್ ಪಲಾವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ರುಚಿ ಅಂತೂ ಅದ್ಭುತ, ಒಮ್ಮೆ ನೀವು ಟ್ರೈ ಮಾಡಿ ಖಂಡಿತ ಹೇಳ್ತೀರಾ ಎಸ್ ಅನ್ನು ಸಕ್ಕತ್ತಾಗಿತ್ತು ಅಂತ. ಈ ರೆಸಿಪಿಯನ್ನ ಮಾಡಲಿಕ್ಕೆ ತುಂಬಾ ಕಡಿಮೆ ಟೈಮ್ ತೆಗೆದುಕೊಳ್ಳುತ್ತೆ, ಹಾಗೆ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ರೆಸ್ಟೋರೆಂಟ್ ಅಲ್ಲಿ ಅದಕ್ಕಿಂತ ರುಚಿ ಅಂತೂ ಅದ್ಭುತ. ಬನ್ನಿ ಸ್ನೇಹಿತರೆ, ತುಂಬಾನೇ ಸಿಂಪಲ್ ಆಗಿ ಯಾವ ರೀತಿ ವೆಜ್ ಪಲಾವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇದ್ರ ಜೊತೆ ರಾಯ್ತಾನ ಅಂದ್ರೆ ಮೊಸರು ಬಜ್ಜಿಯನ್ನ ಸರ್ವ್ ಮಾಡಿದ್ದೀನಿ. ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಆಲೂಗೆಡ್ಡೆ, ಒಂದು ಕ್ಯಾರೆಟ್, ಸ್ವಲ್ಪ ಬಟಾಣಿ, ಆ ನಂತರ ಬೀನ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. ದಪ್ಪ ಗಾತ್ರದ 3 ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಪಾವ್ಗೆ 2 ಗೆಡ್ಡೆಯಂಗೆ ಬೆಳ್ಳುಳ್ಳಿಯನ್ನ ತೆಗೆದುಕೋಬೇಕಾಗುತ್ತೆ. 4 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಿನಷ್ಟು ಶುಂಠಿ, ಹಸಿರು ಮೆಣಸಿನಕಾಯಿ 1-3, ನೋಡ್ಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. 3 ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ 1/4 ಟೀ ಸ್ಪೂನ್ನಷ್ಟು, 1-8-10 ಗೋಡಂಬಿಯನ್ನ ತೆಗೆದಿಟ್ಕೊಂಡಿದ್ದೀನಿ. ಆ ನಂತರ ಸೋಂಪು 1/4 ಟೀ ಸ್ಪೂನ್, ಕಲ್ಲು 1, ಪಲಾವ್ ಎಲೆ 1, ಸ್ಟಾರ್ 1, ನಿಮ್ಮ ರುಚಿಗನುಸಾರವಾಗಿ ಉಪ್ಪು 2 ಗ್ಲಾಸ್, ಅಂದ್ರೆ 1/4 ಕೆಜಿಯಷ್ಟು ಅಕ್ಕಿಯನ್ನ ತೆಗೆದುಕೊಂಡಿದ್ದೀನಿ. 8 ಲವಂಗ, 4 ಪೀಸು ಅಥವಾ 3 ಪೀಸ್ನಷ್ಟು ಚಕ್ಕೆ, 2 ಏಲಕ್ಕಿ, 1/2 ಟೀ ಸ್ಪೂನ್ ನಷ್ಟು ಅಚ್ಚಕಾರದ ಪುಡಿ. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಕುಕ್ಕರ್ ಅನ್ನ ಇಟ್ಕೊಂಡು 1 ಟೀ ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಕಾಯ್ತಿದ್ದಾಗೇನೆ ಶುಂಠಿ, ಆ ನಂತರ ಬೆಳ್ಳುಳ್ಳಿ, ಈ ಹಸಿರು ಮೆಣಸಿನಕಾಯಿ, ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೇಕಾಗತ್ತೆ. ಆ ನಂತರ ಇಲ್ಲೊಂದು 1/4 ಟೀ ಸ್ಪೂನ್ ನಷ್ಟು ಸೋಂಪನ್ನ ಹಾಕೊಳ್ತಾ ಇದ್ದೀನಿ, ಇದೆಲ್ಲ ರುಬ್ಲಿಕ್ಕೆ ಸ್ನೇಹಿತರೆ. ಆ ನಂತರ ಈ ಸ್ಟಾರ್ ಹೂ ಇದೆಯಲ್ಲ, ಅದರಲ್ಲಿ ಒಂದೇ ಒಂದು ಎಲೆಯಷ್ಟು ತೆಗೆದುಕೊಂಡು ಹಾಕೊಳ್ತೀನಿ, ಫುಲ್ ಬೇಡ. ಆ ನಂತರ ಈ ಏಲಕ್ಕಿ ಏನಿದೆ ಇದನ್ನು ಕೂಡ ರುಬ್ಲಿಕ್ಕೆ ಹಾಕೊಳ್ತೀನಿ. ಆ ನಂತರ ಇಲ್ಲಿ ಲವಂಗ, ಈ ಲವಂಗ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಇರುತ್ತೆ ಮತ್ತೆ ರುಚಿ ಕೂಡ ಚೆನ್ನಾಗಾಗತ್ತೆ. ಚಕ್ಕೆ ಇದಿಷ್ಟು ಹಾಕಿಬಿಟ್ಟು ಅದ್ರ ಜೊತೆಗೆ ಪುದೀನ ಸೊಪ್ಪು, ನಂತರ ಈ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ರೀತಿ ಹುರ್ಕೊಳ್ತಾ ಇದ್ದೀನಿ ಅಂತ. ಮೇನ್ ಸ್ನೇಹಿತರೆ, ಈ ರೀತಿ ಹುರಿದು ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್. ಈಗ ಎಲ್ಲವೂ ಕೂಡ ಶ್ರಿಂಕ್ ಆಗಿದೆ, ಅಂದ್ರೆ ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನ ತೆಗೆದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ. ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ ಯಾವ ರೀತಿ ರುಬ್ಬಿದೀನಿ ಅಂತ. ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳಿ. ಮತ್ತೆ ಅದೇ ಕುಕ್ಕರ್ಗೆ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಕಾಯ್ತಿದ್ದಾಗೇನೆ ಈ ಕಲ್ಹು, ನಂತರ ಈ ಪಲಾವ್ ಎಲೆ, ಆ ನಂತರ ಸೋಂಪು, ಆ ನಂತರ ಈ ಸ್ಟಾರ್ ಹೂ, ಇದಿಷ್ಟನ್ನು ಹಾಕೊಳ್ತೀನಿ. ನಂತರ ಈರುಳ್ಳಿ, ಈರುಳ್ಳಿ ಹಾಕಿದ ನಂತರ ಇಮ್ಮಿಡಿಯೇಟ್ ಉಪ್ಪು, ಆ ನಂತರ ಗೋಡಂಬಿಯನ್ನ ಹಾಕೊಳ್ಳಿ. ಮುಂಚೆನೆ ಗೋಡಂಬಿ ಹಾಕಿದ್ರೆ ಸ್ನೇಹಿತರೆ ಗೋಡಂಬಿ ಬೇಗ ಬೆಂದೋಗುತ್ತೆ, ಹಾಗಾಗಿ ಈರುಳ್ಳಿ 70% ಫ್ರೈ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ರುಬ್ಬಿರುವಂತ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ಈಗ ರುಬ್ಬಿರುವಂತದ್ದು ಹಾಕಿದ ತಕ್ಷಣ ಪರಿಮಳ ಘಮ ಘಮ ಅಂತ ಬರ್ತಿರತ್ತೆ. ಈಗ ಇಮಿಡಿಯೇಟ್ ಫ್ಲೇಮ್ ಅನ್ನ ಕಡಿಮೆ ಮಾಡಿ ಚೆನ್ನಾಗಿ ಇದನ್ನ ಉರ್ಕೋಬೇಕು. ಈ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಉರಿದಷ್ಟು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಟೊಮ್ಯಾಟೊ, ಆ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸನ್ನ ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಉರ್ಕೊಳ್ಳೋಣ. ಸ್ನೇಹಿತರೆ, ಈ ರೀತಿ ಈ ಮಸಾಲೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಮೇಲ್ಗಡೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಸುಮಾರು 5-6 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ, ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಬೆಂದಿ ಹಿಡಿದಿದೆ. ಈಗ 2 ಗ್ಲಾಸ್, ಅಂದರೆ 1/4 ಕೆಜಿಯಷ್ಟು ಬಾಸುಮತಿ ರೈಸನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಅಕ್ಕಿ ಹಾಕಿದ ನಂತರ ಇದನ್ನು ಹಾಗೆ ಸ್ವಲ್ಪ 1-2 ನಿಮಿಷ ಇದನ್ನು ಹಾಗೆ ಉರ್ಕೋಬೇಕು. ಈ ರೀತಿ ಉರಿದ್ರೆ ನಿಮ್ಮ ರೈಸ್ ತುಂಬಾ ಉದ್ರುದ್ರಾಗಿ ಚೆನ್ನಾಗಾಗತ್ತೆ. ನೋಡಿರ್ಬೋದು ಹೋಟ್ಲುಗಳಲ್ಲಿ ಎಷ್ಟು ಉದ್ರುದ್ರಾಗಿರುತ್ತಲ್ವಾ, ಕಿಲ 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 ಅಂತಿರತ್ತೆ ಅಕ್ಕಿಗಳೆಲ್ಲ, ಆ ರೀತಿ ಆಗುತ್ತೆ. ಈಗ ಇದಕ್ಕೆ ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರು ಕಡಿಮೆ ಹಾಕ್ಬೇಕು, ಅವಾಗ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ಮೊದಲು 2 ಗ್ಲಾಸ್ ನೀರನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ರೀತಿ ತೊಳೆದ್ಬಿಟ್ಟು ಹಾಕೊಳ್ತೀನಿ. ಯಾಕಪ್ಪ ಅಂದ್ರೆ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಸಾಲೆ ಇತ್ತು. ಆನಂತರ ಇನ್ನೊಂದು 1/4 ಗ್ಲಾಸ್ ನೀರನ್ನ ನಾನಿಲ್ಲಿ ಹಾಕೊಳ್ತೀನಿ. ಸಾಕು ಸ್ನೇಹಿತರೆ, 2.75 ಗ್ಲಾಸ್ನಷ್ಟು ಹಾಕಿದ್ರು ಸಾಕು, ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗ್ಬಿಡಿ. ಅದರಲ್ಲೂ ನಾವು ಕುಕ್ಕರಲ್ಲಿ ಮಾಡ್ತಾ ಇದೀವಲ್ವಾ, ಸೊ ಸ್ವಲ್ಪ ಬೆಂದೋದಂಗೆ ಆಗ್ಬಿಡುತ್ತೆ ಜಾಸ್ತಿ ಜಾಸ್ತಿ ಹಾಕಿದ್ರೆ. ಸೊ ಹಂಗಾಗಿ 2.75, ಇಲ್ಲಪ್ಪ ನಂಗೆ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಬೇಕಂದರೆ ಇನ್ನೊಂದು ಚೂರು ನೀರು ಹಾಕೊಳ್ಳಿ, 3 ಗ್ಲಾಸು, ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ. ಈಗ ಚೆನ್ನಾಗಿ ಕೊತ ಕೊತ ಅಂತ ಕುದಿಲಿಕ್ಕೆ ಬಿಡೋಣ. ನೋಡಿ ಈಗ ಕೊತ 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 ಅಂತ ಕುದೀತಿದೆ. ಈಗ ನಾನೇನು ಮಾಡ್ತೀನಿ, ಉಪ್ಪು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಬೇಗ ಬೆಂದೋಗುತ್ತೆ. ಈ ಟೈಮ್ನಲ್ಲಿ ಬೇಕಾದರೆ ಉಪ್ಪು ಮತ್ತು ಖಾರ ಹಾಕೋಬೋದು. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ತೆಗೆದುಕೊಂಡಿದ್ದೀನಿ. ನಿಮಗೆ ಇನ್ನು ಸ್ವಲ್ಪ
ಸ್ಮೂತ್ ಆಗಬೇಕು ಅನ್ನ ಅಂತ ಅಂದ್ರೆ ಬೇಕಂದ್ರೆ ಒಂದು 2 ನಿಮಿಷ ಕಡಿಮೆ ಸಿಮ್ಮರಲ್ಲಿ ಇಡಬಹುದು. ಈಗ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿಯೊಂದು ಅನ್ನದ ಅಗಳು ಕೂಡ ಕಿಲ ಕಿಲ ಅಂತ ನಗುತ್ತಿದೆ, ಅಷ್ಟು ಉದ್ರುದ್ರಾಗಿದೆ. ಸೊ ಈಗ ನಾನು ಸರ್ವ್ ಮಾಡೋದಷ್ಟೇ ಸ್ನೇಹಿತರೆ, ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಬುರಾಂದಿ ರಾಯ್ತ ಯಾವ್ದ್ರ ಜೊತೆನಾದ್ರೂ ಸರ್ವ್ ಮಾಡಬಹುದು. ದಿನ ಬೆಳಗಾದ್ರೆ ಏನಪ್ಪ ರೆಸಿಪಿ ಮಾಡೋದು, ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ಇವತ್ತಿನ ದಿನ ನಾನು ನಿಮ್ಗೆ ಹೊಸದಾಗಿ ಡಿಫ್ರೆಂಟ್ ಆಗಿ ಒಂದು ಕರಿಬೇವು ಹಾಗೂ ಸ್ವಲ್ಪ ಹುಣಸೆಹಣ್ಣನ್ನ ಉಪಯೋಗಿಸ್ಕೊಂಡು ಸೂಪರ್ ಅಂಡ್ ಟೇಸ್ಟಿ ಆಗಿರುವಂತಹ ಪುಳಿಯೋಗರೆಯನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಹೊಸ ತರ ಪುಳಿಯೋಗರೆಯನ್ನ ನೀವು ಒಂದ್ಸತಿ ಮಾಡಿಟ್ಕೊಳ್ಳಿ, ಆರಾಮ್ಸೆ ನಿಮ್ಗೆ ಯಾವಾಗ ಬೇಕಾವಾಗ ರೈಸ್ ಇತ್ತು ಅಂದ್ರೆ ಈ ಪುಡಿನ ಅನ್ನಕ್ಕೆ ಕಲ್ಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಮುಗ್ದೋಯ್ತು, ದಿಢೀರಂತ ರೆಡಿ ಆಗುತ್ತೆ, ಹಾಗೆ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಪುಡಿಯನ್ನ ಮಾಡಿಟ್ಕೊಂಡ್ರೆ ಸುಮಾರು 6 ತಿಂಗಳುಗಳ ಕಾಲ ಆರಾಮ್ಸೆ ಇದನ್ನ ಇಟ್ಕೋಬಹುದು. ಯಾವ ರೀತಿ ಮಾಡೋದ್ ನೋಡೋಣ. ಮೊದಲನೇದಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳುಗಳು, 1 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕರಿ ಎಳ್ಳನ್ನ ತೆಗೆದುಕೊಂಡಿದ್ದೀನಿ, ಕರ್ಬೇವು 2 ಕಡ್ಡಿಯಷ್ಟು ತೆಗೆದುಕೊಂಡಿದ್ದೀನಿ, ದಪ್ಪ ಗಾತ್ರದ 2 ನಿಂಬೆ ಹಣ್ಣಿನ ಗಾತ್ರದ ಸೈಜು ಹುಣಸೆಹಣ್ಣನ್ನ ತೆಗೆದುಕೊಂಡು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಮೆಂತ್ಯ ಏನಿದೆ ಇದು 1/4 ಟೀಸ್ಪೂನ್ ಅಷ್ಟು ತೆಗೆದುಕೊಳ್ಳಿ ಸ್ನೇಹಿತರೆ, ಜಾಸ್ತಿ ಬೇಡ, ಕಹಿ ಬಂದ್ಬಿಡತ್ತೆ ಅಂತೇಳಿ. ಆನಂತರ ಇಲ್ಲಿ ಒಂದು 6-9 ಕೆಂಪು ಮೆಣಸಿನಕಾಯಿಯನ್ನ ತೆಗೆದುಕೊಳ್ಳಿ, ನೋಡ್ಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. 5-7 ಬ್ಯಾಡ್ಗೆ ಮೆಣಸಿನಕಾಯಿ, ಆನಂತರ 1/4 ಓಳ್ನಷ್ಟು ಕೊಬ್ಬರಿ ತುರಿಯನ್ನ ತೆಗೆದುಕೊಂಡಿದ್ದೀನಿ, 1/4 ಕಪ್ನಷ್ಟು ಕಡಲೆಬೇಳೆ, 1/4 ಕಪ್ನಷ್ಟು ಉದ್ದಿನ ಬೇಳೆ. ಸೊ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಪಾತ್ರೆ ತೆಗೆದುಕೊಂಡು ಆ ಪಾತ್ರೆಗೆ ಈ ಮೆಂತ್ಯ ಕಾಳುಗಳನ್ನ ಹಾಕಿ ಚೆನ್ನಾಗಿ ಉರ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಉರಿಬೇಕು, ಅದನ್ನ ಉರಿದಿಲ್ಲ ಅಂದ್ರೆ ಕಹಿ ಬಂದ್ಬಿಡತ್ತೆ ಸ್ನೇಹಿತರೆ, ಚೆನ್ನಾಗಿ ಉರ್ಕೋಬೇಕದು. ಆ ನಂತರ ಈ ಬ್ಯಾಡ್ಗೆ ಮೆಣಸಿನಕಾಯಿ, ಆ ನಂತರ ಈ ಕೆಂಪು ಮೆಣಸಿನಕಾಯಿ ಹಾಕಿ ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಉರ್ಕೋಬೇಕು. ನೋಡಿ ಕಡಿಮೆ ಫ್ಲೇಮಲ್ಲಿ ಉರಿಯೋದ್ರಿಂದ ಚೆನ್ನಾಗಿ ಅದು ಕ್ರಿಸ್ಪಿಯಾಗತ್ತೆ. ಈಗ ಇದಕ್ಕೆ ಕರಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ, ಆ ನಂತರ ಇಮಿಡಿಯೇಟ್ ಇದಕ್ಕೆ ಧನಿಯಾನು ಹಾಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಎಳ್ಳು ಚಿಟಪಟ ಅಂತ ಶಬ್ದ ಮಾಡ್ತಾ ಚೆನ್ನಾಗಿ ಸಿಡಿತಿದೆ. ಈಗ ಇದನ್ನ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ತೆಗೆದು ಎತ್ತಿಟ್ಕೊಳ್ತೀನಿ. ಇದು ತಣ್ಣಗಾಗ್ತಾ ಇರಲಿ ಸ್ನೇಹಿತರೆ, ಅಷ್ಟರಲ್ಲಿ ಮಿಕ್ಕಿರೋ ಐಟಮ್ಸ್ನ ಉರ್ಕೊಂಬರೋಣ. ಇಲ್ಲಿ ಕಾಳುಮೆಣಸು, ಆನಂತರ ಈ ಕರಿಬೇವು, ಇದೆರಡನ್ನೂ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಕರಿಬೇವು ನಾನಿಲ್ಲಿ 2 ಕಡ್ಡಿಯಷ್ಟು ಬಳಸಿದ್ದೀನಿ ಸಾಕು, ಅದಕ್ಕಿಂತ ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಕಾಳುಮೆಣಸು ಪಟಪಟ ಅಂತ ಸಿಡಿಲಿಕ್ಕೆ ಶುರುವಾಗ್ತಿದೆ. ಈಗ ಒಣಕೊಬ್ಬರಿ ಚೂರನ್ನು ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಒಣಕೊಬ್ಬರಿ ಚೂರು ನಮಗೇನು ತುಂಬ ರೋಸ್ಟ್ ಆಗಬೇಕು ಅನ್ನೋದೇನಿಲ್ಲ ಸ್ನೇಹಿತರೆ. ಈಗ ಇದಕ್ಕೇ ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಹುಣಸೆಹಣ್ಣಲ್ಲಿ ಏನಾದರೂ ಪಸ್ಮೆ ಇತ್ತು ಅಂತ ಅಂದರೆ, ತೇವಾಂಶ ಇತ್ತು ಅಂತ ಅಂದರೆ ಅದು ಸ್ವಲ್ಪ ಡ್ರೈ ಆಗಲಿ ಅಂತೇಳಿ. ಯಾಕಪ್ಪ ಅಂದರೆ ಪಸ್ಮೆ ಇತ್ತು ಅಂದರೆ ಬೇಗ ಹಾಳಾಗ್ಬಿಡುತ್ತೆ. ಈಗ ಇದನ್ನು ಕೂಡ ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಮತ್ತೆ ಸ್ಟೌವನ್ನು ಹಚ್ಚಿ ಈಗ ಅದೇ ಬಾಂಡ್ಲಿಗೆ ನಾನಿಲ್ಲಿ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಉರ್ಕೊಳ್ತೀನಿ. ಕಡಲೆಬೇಳೆ ಲೈಟ್ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಅಂತ ಅನ್ನೋ ಟೈಮ್ನಲ್ಲೇ ನಾನು ಇದಕ್ಕೆ ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ತೀನಿ. ಸೊ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಹಾಕ್ಕೊಳ್ಳೋದ್ರಿಂದ ಎಲ್ಲ ಕರೆಕ್ಟಾಗಿ ಸಮವಾಗಿ ಕ್ರಮಬದ್ಧವಾಗಿ ಫ್ರೈ ಆಗುತ್ತೆ, ಆಯ್ತಾ? ಸೊ ಯಾಕಂದರೆ ಉದ್ದಿನ ಬೇಳೆ ತುಂಬ ಚಿಕ್ಕದಾಗಿರುತ್ತೆ, ಹಾಗಾಗಿ ನಾನು ಹೇಳ್ತಾ ಇರೋದು. ಈಗ ಇದನ್ನು ಕೂಡ ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ ಇದೆಲ್ಲ ತಣ್ಣಗಾಗಲಿ, ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಸುಮಾರು ಒಂದು 10-20 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಹೇಳ್ದಂಗೆ ನಮ್ಮನೇಲಿ ಖಾರ ಕಡಿಮೆ, ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರನ ನೀವು ಉಪಯೋಗಿಸ್ಬೋದು. ಯೂಶ್ವಲಿ ಈ ಪುಳಿಯೋಗರೆಗೆ ನಾನು ತೋರಿಸ್ತಾ ಇರೋಂಥ ಪುಳಿಯೋಗರೆಗೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ಳಿ, ತೊಂದರೆ ಇಲ್ಲ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನುಣ್ಣಗೆ ನಾವು ಪೌಡ್ರ್ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ. ಎಸ್, ಈಗ ಆಗಿದೆ, ನೋಡ್ತಾ ಇರ್ಬೋದು ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತೀನಿ. ಸೊ ಇಲ್ಲಿ ಸುಮಾರಾಗಿ ಪೌಡ್ರ್ ಆಗಿದೆ, ಇನ್ನೊಂದು ಚೂರು ಪೌಡ್ರ್ ಆಗಬೇಕು, ಆಯಿತಾ? ಇದಕ್ಕೆ ನಾನು ಉಪ್ಪನ್ನು ಹಾಕ್ಬಿಟ್ಟು ಇನ್ನೊಂದು ಸತಿ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಸೊ ಒಂದೇ ಸತಿ ಕೂಡ ಹಾಕಿ ಪೌಡ್ರ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೆ ನಮಗೆ ನೀಟಾಗಿ ನುರಿಯಲ್ಲ ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದು. ಸೊ ಈಗ ರೆಡಿ ಆಯಿತು. ಈಗ ಯಾವ ರೀತಿ ಇದನ್ನು ಒಗ್ಗರಣೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಸ್ನೇಹಿತರೆ ನೀವೊಂದು ಗಾಜಿನ ಬಾಟ್ಲಿಗೆ ತುಂಬಿ ಇಟ್ಕೊಂಡ್ಬಿಡಿ, ಆಯಿತಾ? ಸುಮಾರು 6 ತಿಂಗಳುಗಳ ಕಾಲ ಆರಾಮ್ಸೆ ನೀವು ಉಪಯೋಗಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಹಾಳಾಗೋದಿಲ್ಲ, ಕೆಟ್ಟೋಗುತ್ತೆ ಅನ್ನೋ ತೊಂದರೆ ಇಲ್ಲ.
ನೀವು ಧಾರಾಳವಾಗಿ ಉಪಯೋಗಿಸ್ಕೋಬಹುದು. ಎಲ್ಲಾದರೂ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಹೊರದೇಶಕ್ಕೆ ಅನ್ನೋರು ಈ ರೀತಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಬರುತ್ತೆ. ಈಗ ಕಲ್ಸಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಇಲ್ಲಿ 1/4 ಕೆಜಿಯಷ್ಟು ರೈಸನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಈ ಮಸಾಲೆ ಪೌಡರನ್ನು ಹಾಕೋಬೇಕು. ಆ ನಂತರ ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು, ಹಸಿ ಎಣ್ಣೆಯನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ಉದ್ರುದ್ರಾಗಿರಲಿ ಸ್ನೇಹಿತರೆ, ಈ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ, ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿ ಆಗುತ್ತೆ. ಸೊ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಸೊ ಇದನ್ನು ಸೈಡ್ಗೆ ತಿದ್ಬಿಡಿ. ನೆಕ್ಸ್ಟ್ ಒಗ್ಗರಣೆ ಮಾಡೋಣ. ಸೊ ಒಗ್ಗರಣೆಗೆ ಏನು ಬೇಕು, ಸ್ವಲ್ಪ ಅರಶಿನ ತೆಗೆದುಕೊಂಡಿದ್ದೀನಿ, ಆ ನಂತರ ಸಾಸಿವೆ, ಸಾಸಿವೆನೂ ಅಷ್ಟೇ ಸ್ವಲ್ಪನೇ ತೆಗೆದುಕೊಳ್ಳಿ, 1/4 ಟೀಸ್ಪೂನಷ್ಟು ತೆಗೆದುಕೊಂಡ್ರೆ ಸಾಕು. 1 ಟೀಸ್ಪೂನ್ನಷ್ಟು ಉದ್ದಿನಬೇಳೆ, 1 ಟೀಸ್ಪೂನ್ನಷ್ಟು ಕಡಲೆಬೇಳೆ, ಆ ನಂತರ ಸುಮಾರು 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಕಡಲೆಬೀಜ, 1-2 ಬ್ಯಾಡ್ಗೆ, ಕರಿಬೇವು, ಆ ನಂತರ ಗೋಡಂಬಿ. ಗೋಡಂಬಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಂಡ್ಲಿ ತೆಗೆದುಕೊಂಡು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ತಿದ್ದಾಗೇನೆ ಸಾಸಿವೆ ಚಿಟಪಟ ಅಂತಿದ್ದಾಗೇನೆ ಈ ಕಡಲೆಬೀಜನ ಹಾಕ್ಕೊಳ್ತೀನಿ. ಸೊ ಕಡಲೆಬೀಜ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಇದಕ್ಕೇನು ಲಿಮಿಟೇಷನ್ ಇಲ್ಲ. ಆಯಿತಾ, ಈಗ ಇದಕ್ಕೆ ಕಡಲೆಬೇಳೆ, ಆ ನಂತರ ಉದ್ದಿನಬೇಳೆ. ಸೊ ಯಾವಾಗಲೂ ಕಡಲೆಬೇಳೆ ಫಸ್ಟ್ ಹಾಕ್ಕೊಳ್ಳಿ. ಆ ನಂತರ ನಾನಿಲ್ಲಿ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ, ಕರಿಬೇವು. ಸೊ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿರೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆನಂತರ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಸುಮಾರು 1/4 ಟೀಸ್ಪೂನ್ನಷ್ಟು ಅರಶಿನನ ನಾನು ಇಲ್ಲಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ರೈಸ್ ಏನಿದೆ ಇದನ್ನು ಹಾಕ್ಕೊಳ್ತೀನಿ. ಈ ರೈಸನ್ನು ಹಾಕಿದ ತಕ್ಷಣ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಯಾಕೇಳಿ, ನಾವು ಎಣ್ಣೆಗೆ ಸ್ವಲ್ಪ ಅರಶಿನನ ಉಪಯೋಗಿಸಿದ್ದೀವಿ. ಸೊ ಹಾಗಾಗಿ ಕಲ್ಲರ್ ಅಂತೂ ಸೂಪರ್, ಟೇಸ್ಟ್ ಅಂತೂ ಆಹಾ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ರೆಡಿ ಆಯಿತು. ಈ ಟೈಮ್ನಲ್ಲೂ ಕೂಡ ಸ್ನೇಹಿತರೆ, ಇನ್ ಕೇಸ್ ನಿಮಗೆ ಬೇಕು ಅಂದರೆ ಈ ಟೈಮ್ನಲ್ಲೂ ಕೂಡ ನೀವು ಈ ಪೌಡರನ್ನು ಆ್ಯಡ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಆಯಿತಾ, ಫೈನಲಿ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ನನಗೆ, ಸೊ ಹಂಗಾಗಿ 1/4 ಟೀಸ್ಪೂನ್ಗಿಂತ ಕಡಿಮೆ ಉಪ್ಪನ್ನು ಇಲ್ಲಿ ಬಳಸಿದ್ದೀನಿ. ನೋಡಿಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಬಳಸ್ಕೊಳ್ಳಿ. ಈಗ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸಿದ್ದೀನಿ. ಸೊ ಮಸಾಲ ಕೂಡ ರೆಡಿ ಇದೆ. ಇದೇ ಮಸಾಲನ ಉಪಯೋಗಿಸ್ಕೊಂಡು ವೆರೈಟೀಸ್ ಆಫ್ ರೆಸಿಪೀಸನ್ನು ಮಾಡ್ಬೋದು. ಸೊ ಎಲ್ಲ ಥರ ತರಕಾರಿಗಳನ್ನು ಹಾಕಿ, ಮೊಟ್ಟೆಯನ್ನು ಹಾಕಿ ಮಾಡುವಂಥ ಒಂದು ಎಗ್ ರೈಸ್ ತುಂಬಾ ಸಿಂಪಲ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಬನ್ನಿ. ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳೇನು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಇಲ್ಲಿ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ, ದಪ್ಪ ಗಾತ್ರದ್ದು 2 ಉದ್ದದ್ದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಂ 1, ಬೀನ್ಸ್ 4 ರಿಂದ 5 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಕೂಡ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಾರ್ನ್ ಇದೆ, ಆನಂತರ ಸ್ಪ್ರಿಂಗ್ ಆನಿಯನ್ಸ್ ಇದೆ. ಅದಲ್ಲದೆ ಇಲ್ಲಿ ಪೆಪ್ಪರ್ ಪೌಡರನ್ನು ತೆಗೆದುಕೊಂಡಿದ್ದೀನಿ, ಸುಮಾರು 1 ಟೀಸ್ಪೂನ್ನಷ್ಟು. ವಿನಿಗರ್ ಸುಮಾರು 1 ಟೀಸ್ಪೂನ್ನಷ್ಟು. ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು, 2 ರಿಂದ 3 ಹಸಿರು ಮೆಣಸಿನಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಕಡಿಮೆ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸುಮಾರು 1 ಟೇಬಲ್ ಸ್ಪೂನ್ನಷ್ಟು. ನಾನಿಲ್ಲಿ ಸುಮಾರು 5 ಮೊಟ್ಟೆಯನ್ನು ಬಳಸ್ತಾ ಇದ್ದೀನಿ. ಅದಲ್ಲದೆ ಮಾಡಲಿಕ್ಕೆ ಎಣ್ಣೆ ಬೇಕಾಗುತ್ತೆ. ಮೊದಲು ಒಂದು ಕಡಾಯಿಗೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡ್ತೀನಿ, ಸುಮಾರು 1 ಟೀಸ್ಪೂನ್ನಷ್ಟು ಮಾತ್ರ ಹಾಕೋತೀನಿ. ಆ ನಂತರ ನಾನಿಲ್ಲಿ 5 ಮೊಟ್ಟೆಯನ್ನು ಒಡೆದು ಆ ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿದ ನಂತರ ನಾವು ತಕ್ಷಣವೇ ಈ ರೀತಿಯೆಲ್ಲ ಮೊಟ್ಟೆಯನ್ನು ಕಲಸ್ಬೇಡಿ. ಯಾಕಪ್ಪ ಅಂದರೆ ಮೊಟ್ಟೆ ನಮಗೆ ಸ್ವಲ್ಪ ಗಟ್ಟಿಗಟ್ಟಿಗೆ ದಿನ್ನೇ ಥರ ಬೇಕು. ಸೊ ನಾನೇನು ಮಾಡ್ತೀನಿ, 1-2 ನಿಮಿಷ ಬಿಟ್ಟು ಆ ನಂತರ ನಾವು ಸೌಟಿನ ಸಹಾಯದಿಂದ ಈ ರೀತಿ ಮೊಟ್ಟೆಯನ್ನು ಸ್ಕ್ರಾಂಬಲ್ ಮಾಡ್ಕೊಳ್ತೀವಿ. ಆಯಿತಾ, ಸೊ ನೋಡಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಿದೆ ಅಲ್ಲ ನಮಗೆ. ಸ್ವಲ್ಪ ಪೀಸ್ ಪೀಸ್ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆಯಿತಾ, ಸೊ ಈ ರೀತಿ ಆದ ನಂತರ ನಾನೇನು ಮಾಡ್ತೀನಿ, ಇದನ್ನೆಲ್ಲ ತೆಗೆದುಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಯಾಕಪ್ಪ ಅಂದರೆ ತರಕಾರಿ ಇದು ಎಲ್ಲ ಒಟ್ಟಿಗೆ ಹಾಕಿದಾಗ ಒಂಥರ ಮಿಕ್ಸ್ ಆಗಿಬಿಡತ್ತೆ ಅಂಥೇಳಿ ಫಸ್ಟ್ ಇದನ್ನ ಎತ್ತಿಟ್ಕೊಂಡ್ಬಿಡ್ತೀನಿ. ಉಳಿದಿರೋಂಥ ಎಣ್ಣೆ ಏನಿದೆ ಅದನ್ನು ಅದೇ ಬಾಂಡ್ಲಿಗೆ ಹಾಕ್ಕೊಂಡು ಈಗ ಈರುಳ್ಳಿ, ಆ ನಂತರ ಈ ಕ್ಯಾಪ್ಸಿಕಮ್, ಬೀನ್ಸ್ ಆಗಿರ್ಬೋದು, ಈ ಕಾರ್ನ್ ಆಗಿರ್ಬೋದು, ಸ್ಪ್ರಿಂಗ್ ಆನಿಯನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈವನ್ ಸ್ನೇಹಿತರೆ ಕ್ಯಾರೆಟ್ಟು ಮತ್ತು ನಿಮಗೆ ಯಾವುದಾದ್ರೆ ಇನ್ನೂ ಬೇಕಾದರೆ ತರಕಾರಿಗಳನ್ನ ಹಾಕ್ಕೊಳ್ಳಿ, ಕ್ಯಾಬೇಜ್ ಹಾಕ್ಕೊಳ್ಳಿ, ನಡೆಯುತ್ತೆ. ಆಯಿತಾ, ಈಗ ಇದಕ್ಕೆ ನಿಮ್ಮ ರುಚಿಗನುಸಾರವಾಗಿ ಉಪ್ಪು, ಆ ನಂತರ ಹಸಿರು ಮೆಣಸಿನಕಾಯಿ ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ 3-4 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಈಗ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇದು 1 ಆಫ್ ದ ಈಸಿ ರೆಸಿಪಿ, ಈವನ್ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ಈಗ ನಾನು ಆಲ್ರೆಡಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಾಸುಮತಿ ರೈಸನ್ನು. ನಾನೀಗ ಆ ಕುಕ್ ಮಾಡಿರೋಂಥ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ
ಮೆಣಸಿನ ಪುಡಿ, ಆ ನಂತರ ವಿನಿಗರ್. ವಿನಿಗರ್ನ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ಆಯ್ತಾ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಗರಂ ಮಸಾಲ, ಇದು ಎಕ್ಸ್ಟ್ರಾ ಟೇಸ್ಟ್ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ. ಸೊ ಇದಿಷ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ, ಸೊ ಹಾಗಾಗಿ ಅನ್ನ ಮಾಡಬೇಕಾದ್ರೂ ಉಪ್ಪು ಹಾಕಿದ್ದೆ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಬೇಕಾದರೆ. ಈಗ ಇದ್ರ ಮೇಲ್ಗಡೆ ಮತ್ತೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಮೊಟ್ಟೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮೊಟ್ಟೆಯನ್ನು ಕೂಡ ಹಾಕ್ಕೊಂಡು ಲೈಟ್ ಹ್ಯಾಂಡಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆನಪಲ್ಲಿರಲಿ, ಹೈ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಎಸ್, ಈಗ ಆಯಿತು, ಒಂದೊಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಫೈನಲಿ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಶಿಂಗ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ಇಮಿಡಿಯೇಟ್ ಸ್ಟೌವನ್ನು ಆಫ್ ಮಾಡಿ ಕೆಳಗೆ ಇಳಿಸಿ ಸರ್ವ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಈಸಿ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳು ಕೂಡ ಮಾಡ್ಬೋದು. ತುಂಬ ಈಸಿಯಾಗಿ ಯಾವ ರೀತಿ ಒಂದು ಟೊಮೆಟೊ ಪಲಾವ್ ಅಥವಾ ಕುಸ್ಕ ಟೊಮೆಟೊ ಬಿರಿಯಾನಿ ಅಂತನಾದರೂ ಅಂದ್ಕೊಳ್ಳಿ, ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ನಾನು ದಪ್ಪ ಗಾತ್ರದ ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾಲ್ಕು ಟೊಮೆಟೊವನ್ನು ಚಾಪ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. 4-5 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು, ನಂತರ ಕೆಂಪು ಮೆಣಸಿನಕಾಯಿ ಪುಡಿ ಇದು 1.5 ಟೀಸ್ಪೂನ್ನಷ್ಟು, ಧನಿಯಾ ಪುಡಿ 1 ಟೀಸ್ಪೂನ್ನಷ್ಟು, ಸೋಂಪು 1/2 ಟೀಸ್ಪೂನಷ್ಟು ತೆಗೆದುಕೊಂಡ್ರೆ ಸಾಕು ಸ್ನೇಹಿತರೆ. ಆನಂತರ 3 ಪೀಸ್ನಷ್ಟು ಚಕ್ಕೆ, 6 ಲವಂಗ, 2 ಪೀಸ್ನಷ್ಟು ಏಲಕ್ಕಿ, 400 ಗ್ರಾಮ್ನಷ್ಟು ರೈಸನ್ನು ತೆಗೆದುಕೊಂಡಿದ್ದೀನಿ, ನೀವು ಯಾವುದಾದ್ರೂ ತೆಗೆದುಕೋಬೋದು. 4-5 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ದಪ್ಪ ಗಾತ್ರದ 2 ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. 2 ಇಂಚ್ನಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇದಿಷ್ಟು ಸಾಮಗ್ರಿಗಳು ಬೇಕಾಗತ್ತೆ. ಸೊ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಕುಟಾಣಿಯನ್ನು ತೆಗೆದುಕೊಂಡು ಚಕ್ಕೆ, ಆನಂತರ ಲವಂಗ, ಈ ಏಲಕ್ಕಿ, ಇದು 3 ಹಾಕಿ ಚೆನ್ನಾಗಿ ಕುಟ್ಕೊಳ್ತೀನಿ. ನೋಡಿ, ನನಗೆ ಒಂದು ಒಳ್ಳೆ ಪೌಡ್ರ್ ಬೇಕು, ಇದ್ರ ಅರೋಮನೇ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಪುಡಿಯಾಗಿದೆ. ಸೊ ಈಗ ಡೈರೆಕ್ಟು ಕುಕ್ಕರ್ ಹತ್ರ ಹೋಗೋಣ ಬನ್ನಿ. ಒಂದು ಕುಕ್ಕರನ್ನು ಇಟ್ಬಿಟ್ಟು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಸೋಂಪನ್ನು ಹಾಕ್ಕೊಳ್ಳೋಣ. ಇದು ಪ್ಯೂರ್ಲಿ ಆಪ್ಷನಲ್, ಬೇಕಾದರೆ ಹಾಕಿ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣವೇ ನಾನಿಲ್ಲಿ ಕುಟ್ಟಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡೆ. ಈಗ ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ನೋಡಿ ಸ್ನೇಹಿತರೆ, 50-60% ಈರುಳ್ಳಿ ಬೇಯಬೇಕಾಗತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ತುಂಬಾ ಸೊಗಸಾಗಿರುತ್ತೆ. ಸ್ಕೂಲ್ಗೆ ಹೋಗ್ತಿದ್ರೆ ಮಕ್ಕಳಿಗಂತೂ ಮಧ್ಯಾಹ್ನ ಲಂಚ್ ಬಾಕ್ಸ್ ಕಳಿಸ್ಲಿಕ್ಕೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನು ಸ್ವಲ್ಪ ನಾನಿಲ್ಲಿ ಉಳಿಸ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಸ್ವಲ್ಪ ಉಳಿಸಿದ್ದೇನೆ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಂತರ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ. ಇಮಿಡಿಯೇಟು ಅಚ್ಚಕಾರದ ಪುಡಿ, ನಂತರ ಧನಿಯಾ ಪುಡಿ, ನಂತರ ನಿಮ್ಮ ರುಚಿಗನುಸಾರವಾಗಿ ಉಪ್ಪು, ಇದೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮ್ಯಾಟೊ ಸಂಪೂರ್ಣವಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಉಲ್ಟಾ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಇಟ್ಬಿಡೋಣ. ಚೆನ್ನಾಗಿ ಬೇಯ್ಕೊಳ್ಳಿ ಅದು. ಈಗ ನೋಡ್ತಿದ್ದೀರಾ, ಒಳ್ಳೆ ಕಲರ್ ಬಂದಿದೆ. ನೋಡಿ, ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಕಲರ್ ಬಂದಿದೆ. ಇಲ್ಲ ನನ್ನ ಹತ್ರ ಅಂತ ಅಂದರೆ ನಾರ್ಮಲ್ ಕೆಮ್ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡ್ಕೊಳ್ಳಿ. 400 ಗ್ರಾಮ್ ಅಕ್ಕಿಗೆ 750 ml ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಉದ್ರುದ್ರಾಗಿರಲಿ ಅಲ್ವಾ, ಸೊ ಹಾಗಾಗಿ. ಆನಂತರ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕೊತ ಕೊತ ಅಂತ ಕುದಿಲಿಕ್ಕೆ ಶುರುವಾಗಲಿ. ಈ ಟೈಮ್ನಲ್ಲಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ಉಪ್ಪು ಖಾರ ಏನಾದರೂ ಬೇಕಾದರೆ ಹಾಕ್ಕೋಬೋದು. ಈಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಶಿಲನ್ನು ತೆಗೆದುಕೊಳ್ಳೋಣ. ನಿಮಗೆ ಅನ್ನ ತುಂಬ ಮೆತುವಾಗಿ ಬೇಕು ಅಂದರೆ ಒಂದು 2-2 ನಿಮಿಷ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡ್ರೂ ಆಯಿತೆ. ಈಗ ಕುಕ್ಕರ್ ಕೂಗಿದೆ, ಓಪನ್ ಮಾಡ್ಕೊಳ್ಳೋಣ.
ವಾವ್, ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ ಸ್ನೇಹಿತರೆ. ಈಗ ಲೈಟ್ ಹ್ಯಾಂಡಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಮ್ಯಾಶ್ ಮಾಡಲಿಕ್ಕೆ ಹೋಗಬೇಡಿ, ಅನ್ನ ಒಡೆದೋಗುತ್ತೆ. ಈಗ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಸ್ನೇಹಿತರೆ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಅಥವಾ ಟೊಮೆಟೊ ಬಿರಿಯಾನಿ ಮಾಡೋದು ಅಂತ. ಇವತ್ತು ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.